ಉಡುಪಿ ಚಿಕ್ಕಮಣ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶೋಭಾ ಅವರು ಆ ಊರಿಗೆ ಕಂಡು ಕೇಳರಿಯದ ನೆರೆ ಬಂದಾಗ ಅವರು ಅಲ್ಲಿಗೆ ಬರೋದಿಲ್ಲ ಆ ಊರಿನಲ್ಲಿ ಬೇರೆ ಸಮಸ್ಯೆಗಳಾದಾಗ ಅಲ್ಲಿಗೆ ಬರೋದಿಲ್ಲ ಕಾಡು ಪ್ರಾಣಿಗಳ ಹಾವಳಿಯಾಗಿ ಮಾನವ ಪ್ರಾಣಿಗಳ ಸಂಘರ್ಷಗಳ ಮೂಲಕ ರೈತರು ರೈತ ಕಾರ್ಮಿಕರ ಹತ್ತಿ ಕೊಲೆಗಳಾದಾಗ ಸಾವಾದಾಗ ಶೋಭಾ ಕರಂದ್ಲಾಜೆ ಅವರು ಅಲ್ಲಿಗೆ ಬರೋದಿಲ್ಲ ನಳಿನ್ ಕುಮಾರ್ ಕಟೀಲ್ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಕರಾವಳಿಗೆ ಬೆಂಕಿ ಹೆಚ್ಚಿಬಿಡ್ತೇನೆ ಅಂತ ಮಾತನಾಡಿದರು ಅವರಿಗೂ ಮತ ಕೊಟ್ಟಿರ್ತಕ್ಕಂಥ ಪ್ರದೇಶಕ್ಕೆ ಬೆಂಕಿ ಹಚ್ಚುತ್ತೇನೆ ಅಂತ ಹೇಳಿ ಒಬ್ಬ ಸಂಸದ ಮಾತಾಡಿದ್ರೆ ಇದು ಸಂಸದೀಯ ಭಾಷೆಯ ಅಥವಾ ಮನುಷ್ಯತ್ವದ ಭಾಷೆಯ ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಶೇಷ ಅತಿಥಿಯಾಗಿ ನಮ್ಮೊಂದಿಗೆ ಇರುವಂಥವರು ಸುಧೀರ್ ಕುಮಾರ್ ಮರಳ್ಳಿ ಕರಾವಳಿ ಕರ್ನಾಟಕದ ಮತ್ತು ಮಲೆನಾಡಿ ಕರ್ನಾಟಕದ ರಾಜಕಾರಣಗಳ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕಾಗಿ ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ವಿಶೇಷವಾಗಿ ಅವರ ಬಗ್ಗೆ ಹೇಳಬೇಕು ಅಂತಂದರೆ ಹಿಂದೆ ಸಂಘ ಪರಿವಾರದಲ್ಲಿದ್ದಂಥವರು ನಂತರ ಸಂಘ ಪರಿವಾರನ ಬಿಟ್ಟು ಹೊರಗಡೆ ಬಂದು ಸಾಮಾಜಿಕ ಚಳುವಳಿಗಳಲ್ಲಿ ಮತ್ತು ಪ್ರಜ್ಞಾವಂತ ಸಮುದಾಯವನ್ನು ಎಚ್ಚರಿಸುವಂತಹ ಚಳುವಳಿಗಳಲ್ಲಿ ಸಕ್ರಿಯವಾಗಿರುವಂತಹ ಸಾಮಾಜಿಕ ಕಾರ್ಯಕರ್ತರು ಹೌದು ಮುಖ್ಯವಾಗಿ ವಕೀಲರು ಕೂಡ ಹೌದು ಕೆ ಪಿ ಸಿ ಯ ವಕ್ತಾರರಾಗಿಯೂ ಕೂಡ ಕೆಲಸ ಮಾಡ್ತಾಯಿದ್ದಾರೆ ಇಂದಿನ ವಿಶೇಷ ಚರ್ಚೆಗೆ ಅವರನ್ನು ಸ್ವಾಗತಿಸುತ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನೋಡಿದ್ದೀವಿ ಕರಾವಳಿ ಕರ್ನಾಟಕ ಸಾಕಷ್ಟು ಹೇಳುಬೀಳುಗಳನ್ನು ಕಂಡಿದೆ ಕಳೆದ ಚುನಾವಣೆಯಲ್ಲಿ ರಾಜ್ಯದ ಎಲ್ಲೆಡೆಯೂ ಕೂಡ ಕಾಂಗ್ರೆಸ್ ಗೆದ್ದಿತ್ತು ಕರಾವಳಿ ಕನ್ನಡದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಸ್ವಲ್ಪ ಹಿನ್ನಡೆ ಆದಂಥ ಆದಂತೆ ಕಾಣುತ್ತೆ ವಿಶೇಷವಾಗಿ ನೀವು ಸಕ್ರಿಯರಾಗಿದ್ದಂತಹ ಚಿಕ್ಕಮಗಳೂರು ಭಾಗದಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನು ಪಡೆದಿರುವಂಥದ್ದು ಎಲ್ಲ ವಿಚಾರಗಳನ್ನು ನಿಮ್ಮೊಂದಿಗೆ ಚರ್ಚಿಸಬೇಕು ಅನಿಸ್ತಾ ಇದೆ ಹೇಗಿದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕರಾವಳಿ ಕರ್ನಾಟಕದ ಸ್ಥಿತಿಗತಿ ರಾಜಕಾರಣದ ಏಳು ಬಿಳಿ ಹೇಗಿದೆ ಅಂತ ಒಂದು ಕರಾವಳಿಯಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕರಾವಳಿ ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗೆ ಗೆಲುವಾಗಲಿಲ್ಲ ಅನ್ನುವಂಥದ್ದು ಒಂದು ನಮ್ಮೆಲ್ಲ ಎದುರುಗಡೆ ಇರತಕ್ಕಂಥ ಸತ್ಯ ಆದರೆ ಇದಕ್ಕೆ ಏನು ತೊಂದರೆಗಳು ಆಗಿದ್ದಾವೆ ಸಂಘಟನಾತ್ಮಕವಾದ ಸಮಸ್ಯೆಗಳೇನು ಅನ್ನೋದನ್ನು ಹುಡುಕೋ ಪ್ರಯತ್ನವನ್ನು ನಾಯಕತ್ವ ಚುನಾವಣೆ ನಂತರವೂ ನಿರಂತರವಾಗಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಸಂಘಟಿತ ಸಂಘಟನೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇರೋದ್ರಿಂದ ವಿಧಾನಸಭಾ ಪರಿ ಚುನಾವಣೆ ಪರಿಸ್ಥಿತಿಗಿಂತ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ವಿಭಿನ್ನವಾಗಿದೆ ವಿಶೇಷವಾಗಿ ಮಹಿಳೆಯರು ಚುನಾವಣಾ ಸಂದರ್ಭದಲ್ಲಿ ಬಿ ಜೆ ಪಿಗರು ಬಿತ್ತಿರತಕ್ಕಂಥ ಬೇರೆ ಬೇರೆ ವಿಚಾರಗಳ ಕಾರಣಕ್ಕಾಗಿ ಮಹಿಳೆಯರು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಮತ ಕೊಟ್ಟಿರ್ತಕ್ಕಂಥ ಸಾಧ್ಯತೆ ಇತ್ತು ಈಗ ಕಾಂಗ್ರೆಸ್ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟಿರ್ತಕ್ಕಂಥ ಮಹಿಳಾ ಸಬಲೀಕರಣದ ಕಾರ್ಯಕ್ರಮಗಳು ಅದು ಗೃಹಲಕ್ಷ್ಮಿ ಇರ್ಬೋದು ಅಥವಾ ಗೃಹಜ್ಯೋತಿ ಇರ್ಬೋದು ಅಥವಾ ಈವನ್ ಅವರ ಮಕ್ಕಳಿಗೆ ಕೊಡ್ತಾ ಇರ್ತಂಥ ಯುವ ನಿಧಿ ಯೋಜನೆಗಳಿರ್ಬೋದು ಅಥವಾ ಶಕ್ತಿ ಯೋಜನೆಯ ಫಲಗಳಿರ್ಬೋದು ಈ ಎಲ್ಲ ಕಾರಣಕ್ಕಾಗಿ ನಮ್ಮ ತಾಯಂದರಲ್ಲಿ ಸಹೋದರಿಯರಲ್ಲಿ ಕಾಂಗ್ರೆಸ್ಸಿನ ಬಗ್ಗೆ ಇದು ಕಾಂಗ್ರೆಸ್ ಅಂತಂದರೆ ಇದು ನಮ್ಮ ಮನೆ ಮನೆಯ ದೀಪ ಎನ್ನುವ ಒಂದು ನಂಬಿಕೆ ಆ ಕರಾವಳಿ ಮತ್ತು ಮಲೆನಾಡಿನ ನಮ್ಮ ಎಲ್ಲ ಸಹೋದರಿಯರು ತಾಯಂದರ ಭಾವನೆಯಲ್ಲಿ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ವಿಧಾನಸಭೆ ಚುನಾವಣೆಗಳಲ್ಲಿ ಇದ್ದ ಪರಿಸ್ಥಿತಿಗಿಂತಲೂ ಹೆಚ್ಚು ಸುಧಾರಿಸ್ಕೊಂಡಿದೆ ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಬಿ ಜೆ ಪಿಯ ಮಟ್ಟಿಗೆ ದೊಡ್ಡ ದೊಡ್ಡ ನಾಯಕರುಗಳು ಇದ್ರೂ ಸಹಿತ ಶಿವಮೊಗ್ಗದಲ್ಲಿ ಸಹಿತ ಕಾಂಗ್ರೆಸ್ಸು ಸಾಗರ ಸೊರಬ ಮತ್ತು ಭದ್ರಾವತಿಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐದಕ್ಕೈದು ಸ್ಥಾನಗಳು ಬಂದಿದೆ ಮತ್ತು ಹೇಗೆ ಮಲೆನಾಡು ಕರಾವಳಿ ಒಂದೇ ರೀತಿ ಧ್ವನಿಯಲ್ಲಿತ್ತೋ ಅದಕ್ಕೆ ಒಂದು ವಿಭಿನ್ನವಾದ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಚಿಕ್ಕಮಗಳೂರು ಜಿಲ್ಲೆ ಮಾಡಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ಸಿನ ಬೆಂಬಲಿಗರ ಇದು ಹೆಚ್ಚಾಗಿದೆ ಅನ್ನುವಂಥದ್ದು ಒಂದು ಈ ಈ ಹಂತದ ಅಭಿಪ್ರಾಯ ನಿಜ ಆ ಕಾಂಗ್ರೆಸ್ನ ಒಲವು ಹೇಗಿದೆ ಅನ್ನೋದು ನಾವು ಕೂಡ ಚರ್ಚೆ ಮಾಡೋಣ ಅದ್ರ ಜೊತೆಗೆ ಕರಾವಳಿಯೇನು ಕಾಂಗ್ರೆಸ್ಸು ಗೆಲುವು ಗೆಲುವು ಪಡೆದ ನಂತರದಲ್ಲಿ ಬಿ ಜೆ ಪಿನವರು ಆವತ್ತೇ ಸಕ್ರಿಯರಾದರು ಆದರೆ ಎಲ್ಲೋ ಒಂದು ಕಡೆಗೆ ಕೋಮು ರಾಜಕಾರಣ ಹಿಮ್ಮೆಟ್ಟಿದೆ ಎಂಬ ಭಾವನೆ ಜನರಲ್ಲಿತ್ತು ಆದರೆ ಬಿ ಜೆ ಪಿಯ ಆಟೋಪಗಳನ್ನು ಕರಾವಳಿ ಭಾಗದ ವಿದ್ಯಮಾನಗಳನ್ನ ನೋಡ್ತಿದ್ರೆ ನಿಜಕ್ಕೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲುವು ಕೋಮುವಾದನ ಹಿಮ್ಮೆಟ್ಟಿಸಿದೆಯಾ ಕರಾವಳಿ ಜನತೆ ನಿಜಕ್ಕೂ ಕೋಮುವಾದವನ್ನು ಎಲ್ಲೋ ಒಂದು ಕಡೆಗೆ ಒಂದಿಷ್ಟಾದ್ರೂ ಒಪ್ಪಿಕೊಂಡಿಲ್ವಾ ಅಂತ ನಮ್ಮ ಪ್ರಶ್ನೆ ಸಹ ಇಲ್ಲ ನಾನು ಮಲೆನಾಡು ಮತ್ತು ಕರಾವಳಿಯನ್ನು ಉಳಿದ ಕರ್ನಾಟಕ ಭಾಗ ಜಾಗ ಜನ ಅಥವಾ ಭಾರತ ಅಥವಾ ವಿಶ್ವ ನೋಡಬೇಕಾದ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಯಾಕೆ ಅಂತಂದರೆ ಮೇಲ್ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಕುದ್ಮಲ್ ರಂಗರಾವ್ ದಲಿತನೊಬ್ಬ ವಿದ್ಯಾವಂತನಾಗಿ ಆತ ಕಾರಿನಲ್ಲಿ ಓಡಾಡುವಾಗ ಆತನ ಕಾರಿನಿಂದ ಹಾರಿದ ಧೂಳು ನನ್ನ ಮೀಸೆಯನ್ನು ತಾಗಿದರೆ ನನ್ನ ಜನ್ಮ ಸಾರ್ಥಕ ಎಂದು ಘೋಷಿಸಿಕೊಂಡಂಥ ಕುದ್ಮಲ್ ರಂಗರಾಯರ ಊರು ಗಾಂಧಿ ವಾದಕ್ಕೆ ಹೆಚ್ಚು ಬೆಲೆಯನ್ನು ಕೊಟ್ಟಿರ್ತಕ್ಕಂಥ ಊರು ಮತ್ತು ಸ್ವತಂತ್ರ ಚಳುವಳಿಗಳಲ್ಲಿ ವಿಶೇಷವಾಗಿ ಅಂಕೋಲವನ್ನು ಗಮನದಲ್ಲಿಟ್ಟುಕೊಂಡು ಅಥವಾ ಇಡೀ ಕರಾವಳಿಯನ್ನು ಬಿಡಿ ಬಿಡಿಯಾಗಿ ನೋಡಿದಾಗ ಅದಕ್ಕೆ ಒತ್ತನ್ನು ಕೊಟ್ಟಿರ್ತಕ್ಕಂಥ ಊರು ಮತ್ತು ಮತ್ತೆ ಸಮಾನತೆಗೆ ಮತ್ತು ಸಮಸಮಾಜದ ಕಡೆಗೆ ಅಲ್ಲಿರ್ತಕ್ಕಂಥ ನೆಲೆಗಳು ಸಹಿತ ಅದೇ ರೀತಿ ಉತ್ತರವನ್ನು ಕೊಟ್ಟಿದ ಉದಾಹರಣೆಗೆ ನಾವು ಕೃಷ್ಣ ಕನಕದಾಸರ ಕಡೆಗೆ ತಿರುಗಿ ನೋಡಿದ ಕನಕದಾಸರಿಗೆ ಯಾವಾಗ ದೇವಾಲಯ ಪ್ರವೇಶ ಇಲ್ಲ ಅಂತಾಯಿತು ಕೃಷ್ಣ ಕನಕರ ಅಡಗೇನೆ ತಿರುಗಿದ ಅನ್ನುವಂಥ ಪ್ರತೀತಿಗಳನ್ನು ನಾವು ನೋ ನೋಡ್ತಾ ಇದ್ದೀವಿ ಇದು ಏನನ್ನು ಸೂಚಿಸ್ತಾ ಇದೆ ಅಲ್ಲಿರ್ತಕ್ಕಂಥ ಒಂದು ಸೌಹಾರ್ದತೆ ಮತ್ತು ಸಮಭಾವದ ಒಂದು ಚಿಂತನೆಯನ್ನು ಅದು ಸೂಚಿಸ್ತಾ ಇದೆ ಆದ್ದರಿಂದ ಆ ಮಲೆನಾಡು ಕರಾವಳಿಯನ್ನು ನೋಡುವಾಗ ವಿಶ್ವಧರ್ಮ ಚಿಂತನೆಯನ್ನು ಕೊಟ್ಟವರು ವಿಶ್ವ ಚಿಂತನೆಯನ್ನು ಕೊಟ್ಟವರು ಕನ್ನಡದ ಮೊದಲ ರಾಷ್ಟ್ರ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಕುವೆಂಪುರವರ ನೆಲ ಅದು ಅದೇ ರೀತಿಯಾಗಿ ಗಾಂಧಿಗಾಗಿ ಗಾಂಧಿಗಾಗಿ ದೇವಾಲಯವನ್ನು ಕಟ್ಟಿರ್ತಕ್ಕಂಥ ನೆಲ ಅದು ಮತ್ತು ಒಂದು ಸಮನ್ವಯದ ಭೂಮಿಕೆಯನ್ನು ಕೊಟ್ಟಿರ್ತಕ್ಕಂಥ ನೆಲ ನಾನು ಅದಕ್ಕಾಗಿ ಎಲ್ಲ ಕಡೆ ನಾನು ಹೋಗುವಾಗ ಹೇಳ್ತೀನಿ ಅದೇನು ಅಂತಂದರೆ ಈ ಶೃಂಗೇರಿ ಮಠಕ್ಕೆ ಬರ್ತಾರೆ ಶಾರದೆ ದರ್ಶನ ಮಾಡ್ತಾರೆ ಸ್ವಾಮೀಜಿಯವರು ದರ್ಶನ ಮಾಡ್ತಾರೆ ಅಲ್ಲೇ ತುಂಗತೀರಕ್ಕೆ ತೀರಕ್ಕೆ ಹೋದರೆ ಅಲ್ಲೊಂದು ಪ್ರತಿಮೆ ಇದೆ ಅದೇನು ಅಂತಂದರೆ ಪ್ರಸವ ವೇದನೆಯಿಂದ ನರಳುತ್ತಾ ಇರ್ತಕ್ಕಂಥ ಕಪ್ಪೆಗೆ ಅದರ ಜೈವಿಕ ವೈರಿ ಸರ್ಪ ರಕ್ಷಣೆ ಕೊಟ್ಟಿರ್ತಕ್ಕಂಥ ಬಿಂಬ ಅದರ ಅರ್ಥ ಏನಿದು ಇದೊಂದು ಸಮನ್ವಯದ ಭೂಮಿ ಮತ್ತು ಕೂಡಿ ಬಾಳುವ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಭೂಮಿ ಅಂತ ಅದೇ ರೀತಿಯಾಗಿ ಅಲ್ಲಿ ನರಸಿಂಹರಾಜಪುರದಲ್ಲಿ ಒಂದು ಬಸ್ತಿ ಮಠ ಅಂತಿದೆ ಅದೊಂದು ಜೈನ ಕ್ಷೇತ್ರ ಅಲ್ಲಿರ್ತಕ್ಕಂಥ ಲೋಗ ಏನು ಅಂತಂದರೆ ಹಸು ಮತ್ತು ಸಿಂಹ ಒಂದೇ ಪಾತ್ರೆಯಲ್ಲಿ ನೀರು ಕುಡಿತಾ ಇರೋದು ಹಸು ಮತ್ತು ಸಿಂಹ ಒಂದೇ ಪಾತ್ರೆಯಲ್ಲಿ ನೀರು ಕುಡಿತಾ ಇದೆ ಅಂದರೆ ಬಹು ಹಿಂದೆ ನಮ್ಮ ಪೂರ್ವಿಕರು ಮನುಷ್ಯರಿಗೆ ಕೂಡಿ ಬಾಳುವುದರಲ್ಲಿ ಸ್ವರ್ಗ ಸುಖ ಪ್ರಾಣಿಗಳೇ ಈ ರೀತಿ ಬದುಕಬಹುದಾದರೆ ನೀವು ಮನುಷ್ಯರಿದ್ದೀರಿ ನೀವೆಲ್ಲ ಒಟ್ಟಾಗಿ ಬಾಳಿ ಅಂತ ಒಂದು ಸಂದೇಶಗಳನ್ನು ಮತ್ತು ಸಂಕೇತಗಳನ್ನು ಕೊಟ್ಟಿರ್ತಕ್ಕಂಥ ನೆಲ ಅದು ಹಾಗಾದ್ರಿಂದ ಅದನ್ನು ಒಂದು ಸಮನ್ವಯದ ನೆಲವಾಗಿ ನಾವು ನೋಡಬೇಕಾಗುತ್ತೆ ಹೊರತು ಆ ಭಾಗವನ್ನು ಕಲ್ಲಡ್ಕ ಪ್ರಭಾಕರ ಭಟ್ಟರ ಮಾತುಗಳ ಮೂಲಕ ಸಿ ಟಿ ರವಿಯವರ ಮಾತುಗಳ ಮೂಲಕ ಈಶ್ವರಪ್ಪನವರ ಮಾತುಗಳ ಮೂಲಕ ಅನಂತಕುಮಾರ್ ಹೆಗ್ಡೆ ಅವರು ಬಿತ್ತತಕ್ಕಂಥ ವಿಚಾರಗಳ ಮೂಲಕ ಅಥವಾ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಿರತಕ್ಕಂಥದ್ದು ಯಾರೋ ಕೆಲವು ಏನು ವಶೀಲಿಬಾಜಿ ಗಿರಾಕಿಗಳೆಲ್ಲ ಇದ್ದಾರಲ್ಲ ಅವರುಗಳ ಮುಖೇನ ಅಲ್ಲಿಯ ನಾಡನ್ನು ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ ರಾಜಕೀಯ ಕಾರಣಕ್ಕಾಗಿ ಸಾಂದರ್ಭಿಕ ಕಾರಣಕ್ಕಾಗಿ ಬಿ ಜೆ ಪಿಯನ್ನು ಬೆಂಬಲಿಸಿದ್ದಿರ್ಬೋದು ಆದರೆ ಅಲ್ಲಿಯ ಜನ ಸೌಹಾರ್ದತೆಯ ತಮ್ಮ ಮೂಲ ನೆಲೆ ಇದೆಯಲ್ಲ ವಿಚಾರ ಇದೆಯಲ್ಲ ಅದರಿಂದ ಅವರು ಯಾರು ಸಹಿತ ನಾವು ಹೊರಗೆ ಬಂದಿಲ್ಲ ಅನ್ನುವಂಥದ್ದು ಮತ್ತು ಅವರಿಗೆ ರಾಜಕೀಯವಾಗಿ ಜಗಳಗಳಾಗ್ತಿರ್ತದೆ ನಾವೇನು ಹೇಳ್ತಾ ಇರ್ತೀವಿ ಇಲ್ಲಿ ಹೊರಗಡೆ ಜಾಗ ಶಿವಮೊಗ್ಗ ಕೊತ ಕೊತ ಸುದ್ದಿ ಕೊಡ್ತಿರ್ತೀವಿ ಮಂಗಳೂರಿನಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಅಂತ ಹೇಳ್ತಿರ್ತೀವಿ ಅದು ಹಿಂದೂ ಮುಸ್ಲಿಂ ಗಲಭೆ ಆಗಿರೋದಿಲ್ಲ ಗಲಭೆ ಎರಡು ರಾಜಕೀಯ ಹಿತಾಸಕ್ತಿಗಳನ್ನು ಹೊಂದಿರತಕ್ಕಂಥ ತಂಡಗಳ ನಡೀತಾ ನಡೀತಕ್ಕಂಥ ಗಲಭೆ ಅದು ಒಂದು ಏನು ಉದ್ರಿಕ್ತ ಮನಸ್ಥಿತಿಯ ಎರಡು ಸಮುದಾಯಗಳ ಎರಡು ಗುಂಪುಗಳೂ ಗಲಾಟೆ ಮಾಡ್ತಿರ್ತಾರೆ ಸಹಜವಾಗಿ ಹಿಂದೂಗಳು ಮುಸಲ್ಮಾನರು ಒಟ್ಟಿಗೆ ಇರ್ತಾರೆ ಮೊನ್ನೆ ಇತ್ತೀಚಿನ ಒಂದು ಘಟನೆ ಹೇಳಬೇಕು ಶಿವಮೊಗ್ಗದಲ್ಲಿ ಕೊತ 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 ಅಂತೇಳಿ ಮುಖ್ಯವಾಹಿನಿಯ ಮಾಧ್ಯಮಗಳೆಲ್ಲ ತೋರಿಸ್ತಿರೋ ಹೊತ್ತಿನಲ್ಲಿ ಒಬ್ಬರು ನಿವೃತ್ತ ಅಧಿಕಾರಿ ಹೇಳಿದರು ಸರ್ ನಮ್ಮ ಮನೆ ಕಾಂಪೌಂಡಿಂದ ಹೊರಗೆ ನೋಡಿದ್ರೆ ಸಹಜವಾಗಿದೆ ಪರಿಸ್ಥಿತಿ ಮನೆಯೊಳಗೆ ಬಂದು ಟಿ ವಿಯನ್ನು ಆನ್ ಮಾಡಿದ್ರೆ ಶಿವಮೊಗ್ಗ ಕೊತ ಕೊತ ಅಂತ ಇದೆ ಆದರೆ ನಮಗೆ ಆ ಸುದ್ದಿಯನ್ನು ನಂಬೋದೋ ಹೊರಗಡೆ ಇರೋ ವಾಸ್ತವ ಪರಿಸ್ಥಿತಿಯನ್ನು ನಂಬೋದು ಅನ್ನುವಂಥ ರೀತಿಯ ಗೊಂದಲಗಳನ್ನು ನಿರ್ಮಾಣ ಮಾಡಿದ್ದಾರೆ ಹೊರತು ಅಲ್ಲಿಯ ಜನ ಆ ರೀತಿಯಾಗಿ ಇಲ್ಲ ಅನ್ನುವಂಥದ್ದು ನನ್ನ ವಿಶ್ವಾಸ ನಿಜವಾಗ್ಲೂ ನೀವು ಈ ಮಾತು ಒಪ್ತೀವಿ ಯಾಕೆಂದರೆ ನಾವು ಕೂಡ ಈ ಶಿವಮೊಗ್ಗ ಕೊತ ಕೊತ ದಗ ದಗ ನಿಗಿ ನಿಗಿ ಅಂತ ಮಾಧ್ಯಮಗಳು ವರದಿ ಮಾಡೋ ಸಂದರ್ಭದಲ್ಲಿ ಈ ದಿನ ಮಾಧ್ಯಮ ಶಿವಮೊಗ್ಗಕ್ಕೆ ಹೋಗಿತ್ತು ಆ ಸಂದರ್ಭದಲ್ಲಿ ನಾವು ಅಲ್ಲಿನ ಜನ ಪರಿಸ್ಥಿತಿಯನ್ನು ನಾವು ವಾತಾವರಣ ನೋಡಿದಾಗ ಅಲ್ಲಿ ಪೊಲೀಸರು ಅಥವಾ ವ್ಯವಸ್ಥೆ ಮಾಡಿರುವಂತಹ ಒಂದು ಕರ್ಫ್ಯೂ ರೀತಿಯ ವಾತಾವರಣದಿಂದಾಗಿ ಅವರು ಆ ಥರ ಇರ್ತು ಇತ್ತೇ ಬರ್ತು ಜನಜೀವನ ಸಹ ಸಹಜವಾಗಿತ್ತು ಆ ಎಸ್ ಪಿ ಅವರು ಕೂಡ ಅದನ್ನು ಸಹಜವಾಗಿ ಇದೆ ಮಾಧ್ಯಮಗಳ ತೋರಿಸು ಸುಳ್ಳು ಅಂತ ಹೇಳಿದ್ದು ನೀವು ಹೇಳೋ ರೀತಿಯಲ್ಲಿ ಕೋಮು ಸೌಹಾರ್ದತೆ ನಾಡಿನಲ್ಲಿ ಇದೆ ಆದರೆ ಆದರೂ ಕೂಡ ಕರಾವಳಿಯನ್ನು ಕೋಮುವಾದದ ಪ್ರಯೋಗಶಾಲೆ ಅಂತಾರೆ ಇದನ್ನು ನಾವು ಹೇಗೆ ಮಾಡಬೇಕಾಗುತ್ತೆ ಇದು ದಶಕಗಳಿಂದಲೂ ಈ ಅಪವಾದ ಕರಾವಳಿಯ ಜನತೆಗೆ ಅಂಟಿರುವಂಥದ್ದು ಇಲ್ಲ ನಾನು ಅದನ್ನು ಕರಾವಳಿಯ ಜನತೆಗೆ ಅಥವಾ ಮಲೆನಾಡಿನ ಜನತೆಗೆ ಅಂಟಿದ್ದ ಶಾಪ ಅಲ್ಲ ಮ ಅಥವಾ ಅದೊಂದು ಕೆಟ್ಟ ಉಪಮೆ ಅಲ್ಲ ಅದು ಅದು ಮಲೆನಾಡು ಮತ್ತು ಕರಾವಳಿಯಲ್ಲಿರ್ತಕ್ಕಂಥ ಅಪ್ರಬುದ್ಧ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಂಟಬೇಕಾಗಿರ್ತಕ್ಕಂಥ ಶಬ್ದ ಅದು ಉದಾಹರಣೆಗೆ ಉಡುಪಿ ಚಿಕ್ಕಮಂಡೂರಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜರು ಆ ಊರಿಗೆ ಕಂಡು ಕೇಳರಿಯದ ನೆರೆ ಬಂದಾಗ ಅವರು ಅಲ್ಲಿಗೆ ಬರೋದಿಲ್ಲ ಆ ಊರಿನಲ್ಲಿ ಬೇರೆ ಸಮಸ್ಯೆಗಳಾದಾಗ ಅಲ್ಲಿಗೆ ಬರೋದಿಲ್ಲ ಕಾಡು ಪ್ರಾಣಿಗಳ ಹಾವಳಿಯಾಗಿ ಮಾನವ ಪ್ರಾಣಿಗಳ ಸಂಘರ್ಷಗಳ ಮೂಲಕ ರೈತರು ರೈತ ಕಾರ್ಮಿಕರ ಹತ್ತಿ ಕೊಲೆಗಳಾದಾಗ ಸಾವಾದಾಗ ಶೋಭಾ ಕರಂದ್ಲಾಜಿಯವರು ಅಲ್ಲಿಗೆ ಬರೋದಿಲ್ಲ ಶೋಭಾ ಕರಂದ್ಲಾಜಿಯವರು ಸದಾ ಧ್ವನಿ ಎತ್ತೋದು ಯಾವುದ್ರ ಬಗ್ಗೆ ಅಂತಂದರೆ ಒಂದು ಮತಧರ್ಮಗಳ ನಡುವಿನ ದ್ವೇಷವನ್ನು ಬಿತ್ತಬೇಕು ಆ ಮುಖೇನು ತನ್ನ ರಾಜಕಾರಣವನ್ನು ಮಾಡಬೇಕು ಅನ್ನುವಂಥ ಮಾನಸಿಕ ಸ್ಥಿತಿಯನ್ನು ಅವರು ನಿರ್ಮಾಣ ಮಾಡ್ಕೊಂಡಿದ್ದರಿಂದ ನಾವು ಓ ಮಲ್ನಾಡು ಅಂದರೆ ಹೀಗೆ ಕರಾವಳಿ ಅಂದರೆ ಹೀಗೆ ಅನ್ನುವಂಥದ್ದನ್ನು ಹೇಳ್ತೀವಿ ಉದಾಹರಣೆಗೆ ಮಂಗಳೂರಿನ ಸಂಸದರು ಇದ್ದಾರೆ ಮನ್ಮೊನ್ನೆಯವರಿಗೆ ಬಿ ಜೆ ಪಿಯ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಕರಾವಳಿಗೆ ಬೆಂಕಿ ಹಚ್ಚಿಬಿಡ್ತೇನೆ ಅಂತ ಮಾತನಾಡಿದರು ಅವರಿಗೆ ಮತ ಕೊಟ್ಟಿರ್ತಕ್ಕಂಥ ಪ್ರದೇಶಕ್ಕೆ ಬೆಂಕಿ ಹಚ್ಚುತ್ತೇನೆ ಅಂತ ಹೇಳಿ ಒಬ್ಬ ಸಂಸದ ಮಾತಾಡಿದ್ರೆ ಇದು ಸಂಸದೀಯ ಭಾಷೆಯ ಅಥವಾ ಮನುಷ್ಯತ್ವದ ಭಾಷೆಯಾ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಕಸ್ತೂರಿ ರಂಗನ್ ವರದಿ ಆ ಸಮಸ್ಯೆ ಬಂತು ಅಲ್ಲಿರ್ತಕ್ಕಂಥ ನೆಲವಾಸಿಗಳಿಗೆ ರೈತರಿಗೆ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಬಂತು ಅದಕ್ಕೆ ಬಂದು ಸಂಬಂಧಪಟ್ಟಂಥ ಹೈಪವರ್ ಕಮಿಟಿಯ ಮೀಟಿಂಗಿಗೆ ಅನಂತಕುಮಾರ್ ಹೆಗಡೆ ಅವರು ಸಂಸದರಾಗಿ ರೆಪ್ರೆಸೆಂಟ್ ಮಾಡಲಿಲ್ಲ ಶೋಭಾ ಕರಂದ್ಲಾಜ್ ಅವರು ರೆಪ್ರೆಸೆಂಟ್ ಮಾಡಲಿಲ್ಲ ನಳಿನ್ ಕುಮಾರ್ ಕಟೀಲ್ ಅವರು ರೆಪ್ರೆಸೆಂಟ್ ಮಾಡಿಲ್ಲ ಬಿ ವೈ ರಾಘವೇಂದ್ರ ಅವರು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಆದರೆ ಇವರಿಗೆ ಜನರ ಬದುಕಿನ ಪ್ರಶ್ನೆ ಮುಖ್ಯ ಆಗೋದಿಲ್ವೇ ಅನ್ನೋದು ನಾವು ಅದರಿಂದ ಬೇಜವಾಬ್ದಾರಿಯುತವಾದಂಥ ರಾಜಕಾರಣಿಗಳು ಅಥವಾ ಮುಖಂಡರುಗಳು ಬಿತ್ತತಕ್ಕಂಥ ವಿಚಾರಗಳ ಆಧಾರದ ಮೇಲೆ ಅವರುಗಳಿಗೆ ಅಂಟಬೇಕಾದಂಥ ಶಾಪವೇ ಹೊರತು ಸಾಮಾನ್ಯ ಜನರು ಸಜ್ಜನರಿದ್ದಾರೆ ಅಲ್ಲಿಯ ರೈತರಿರ್ಬೋದು ಕಾರ್ಮಿಕರಿರ್ಬೋದು ಆಟೋ ಚಾಲಕ ಇರ್ಬೋದು ಅಥವಾ ಟ್ಯಾಕ್ಸಿ ಡ್ರೈವರ್ ಇರ್ಬೋದು ಒಬ್ಬ ಹೂವಿನ ಮಾರಾಟಗಾರ ಇರ್ಬೋದು ಹಣ್ಣಿನ ಮಾರಾಟಗಾರ ಇರ್ಬೋದು ಅವನಿಗೆ ಕರ್ಫ್ಯೂ ಬೇಕಾಗಿಲ್ಲ ಅವನಿಗೆ ಅವನು ಬದುಕು ನಡಿಬೇಕು ಅವನಿಗೆ ಅವನ ಆಟೋ ಜೀವನ ನಡಿಬೇಕು ಅವನ ಟ್ಯಾಕ್ಸಿಗಳು ಓಡಾಡಬೇಕು ಬಸ್ ಕಂಡಕ್ಟ್ರಿಗೆ ಬಸ್ ಸಹಜವಾಗಿ ಓಡಾಡಬೇಕು ಅವ್ರು ಯಾರಿಗೆ ಕರ್ಫ್ಯೂ ಬೇಕಾಗಿದೆ ಅವ್ರು ಯಾರಿಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಬೇಕಾಗಿದೆ ಅವರಿಗೆಲ್ಲ ಅವ್ರ ಬದುಕು ಸಹಜವಾಗಿ ಓಡಾಡಬೇಕು ಮಕ್ಕಳುಗಳು ವಿದ್ಯಾಭ್ಯಾಸದ ಹಬ್ಬ ಸಾರದು ದಕ್ಷಿಣ ಕನ್ನಡ ಜಿಲ್ಲೆ ಮಲೆನಾಡು ಅಥವಾ ಉಡುಪಿ ಜಿಲ್ಲೆ ಅಂತಂದರೆ ಶಿಕ್ಷಣ ಕ್ಷೇತ್ರದ ಬಾರಿ ದೊಡ್ಡ ಜಾಗ ಅದು ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಸಹಜವಾಗಿ ನಡಿಬೇಕಲ್ವೇ ಅಲ್ಲಿ ಇಲ್ಲಸಲ್ಲದ ವಿಚಾರಗಳನ್ನು ಇಟ್ಕೊಂಡು ಗಲಾಟೆ ಎಪ್ಪಿಸ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಉದಾಹರಣೆಗೆ ಉಡುಪಿಯ ಶಾಸಕರಿದ್ದಾರೆ ಯಾರು ಯಶ್ಪಾಲ್ ಸುವರ್ಣ ಅವರು ಅವ್ರು ಯಾರಾದರೂ ಜನಪರ ವಿಚಾರಗಳಿಗೆ ಸದನದಲ್ಲಿ ಮಾತಾಡಿದ್ದನ್ನು ನೋಡಿದ್ದೀರಾ ನೀವು ಅಲ್ಲಿ ಯಾವುದೋ ಹೆಣ್ಮಕ್ಳು ಮೊಬೈಲನ್ನು ತೆಗೆದಿಡ್ತಕ್ಕಂಥ ವಿಚಾರವನ್ನು ತೆಗೆದಿಟ್ಕೊಂಡು ಇಲ್ಲಿ ಯಾವುದೋ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದಾರೆ ಅಂತ ಚರ್ಚೆ ಮಾಡುವ ಮುಖ್ಯನ ಆ ವಿದ್ಯಾಸಂಸ್ಥೆಗೆ ಹೋಗ್ತಕ್ಕಂಥ ಸಕಲ ಧರ್ಮದ ಹೆಣ್ಮಕ್ಳಿಗೂ ಸಹಿತ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಅವಮಾನ ಮಾಡತಕ್ಕಂಥ ಕೆಲಸ ಮಾಡಿದರು ಅವರಲ್ಲಿ ಒಂದು ಅಭದ್ರತೆಯನ್ನು ಬಿತ್ತಕ್ಕಂಥ ಕೆಲಸವನ್ನು ಮಾಡಿದರು ಪೋಷಕರುಗಳು ಪೋಷಕರುಗಳು ಇಂಥ ಜಾಗದಲ್ಲಿ ಇಂಥ ವಿದ್ಯಾಸಂಸ್ಥೆಗಳು ತನ್ನ ಮಕ್ಕಳನ್ನು ಬಿಡೋದು ಅಪಾಯ ಅನ್ನುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದು ಯಾರು ಅಂತಂದರೆ ಈ ಬೇಜವಾಬ್ದಾರಿ ಆಗಿರ್ತಕ್ಕಂಥ ಶೈ ಶಿಕ್ಷಣಕ್ಕೆ ವಿರೋಧವಾಗಿರ್ತಕ್ಕಂಥ ಅಭಿವೃದ್ಧಿಗೆ ವಿರೋಧವಾಗಿರ್ತಕ್ಕಂಥ ರಾಜಕಾರಣಿಗಳ ಹೊರತು ಜನಸಾಮಾನ್ಯರಿಗೆ ಸಮಾಧಾನದ ಶಾಂತಿಯ ಪ್ರೀತಿಯ ತಮ್ಮ ನೆಲ ಬೇಕಾಗಿದೆ ಈಗ ವಿಶೇಷವಾಗಿ ನಮಗೆ ಕಾಣಿಸ್ತಾ ಇರುವಂಥದ್ದು ಈಗ ನಳಿನ್ ಕುಮಾರ್ ಕಟೀಲ್ ಅವರ ಸ್ಥಿತಿ ಇರ್ಬೋದು ಸಿ ಟಿ ರವಿ ಅವರ ಸ್ಥಿತಿ ಇರ್ಬೋದು ರಾಜಕಾರಣದಲ್ಲಿ ಮತ್ತು ಶೋಭಾ ಕರಲ್ಲಾಜ್ ಅವರ ರಾಜಕಾರಣಿ ಏನಿರ್ಬೋದು ಎಲ್ಲೋ ಒಂದು ಕಡೆ ಸಿ ಟಿ ರವಿ ಅನಂತಕುಮಾರ್ ಜೊತೆಗೆ ಅನಂತಕುಮಾರ್ ಅನಂತಕುಮಾರ್ ನಾಲ್ಕು ವರ್ಷ ತಣ್ಣಗಿದ್ರು ಚುನಾವಣೆ ಹತ್ರ ಬಂದಾದಮೇಲೆ ಸಿಡಿಲಿನ ಆರ್ಭಟವನ್ನು ಮಾಡ್ತಾ ಇದ್ದಾರೆ ಮತ್ತು ಅಸಂವಿಧಾನಿಕ ಪದಗಳನ್ನು ಬಳಸ್ತಾ ಇದ್ದಾರೆ ಸಂವಿಧಾನ ಬದಲಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಇವರೇ ಆಗಿರುವಂಥದ್ದು ಸೊ ಇವರ ರಾಜಕಾರಣಿ ಎಲ್ಲ ಮೂಲೆ ಗುಂಪು ಆಗ್ತಿದ್ದಾರೆ ಅವಾಗ ಅಭರ್ ಅಭದ್ರತೆಯ ಕಾರಣಕ್ಕೇನಾದರೂ ಈ ರೀತಿ ಕೋಮ ಪ್ರಚೋದನೆಗಳನ್ನು ಮಾಡುವಂಥದ್ದು ನಡೀತಾ ಖಂಡಿತ ಈಗ ಸಿ ಟಿ ರವಿ ಅಥವಾ ಅನಂತಕುಮಾರ್ ಹೆಗಡೆ ಅವರು ಇರ್ಬೋದು ಇವರೆಲ್ಲರ ರಾಜಕೀಯ ಜೀವನವನ್ನು ಗಮನಿಸದೆ ಅವ್ರು ಯಾವುದೋ ಜನಪರವಾದಂಥ ವಿಚಾರಗಳನ್ನಿಟ್ಟುಕೊಂಡು ಅಥವಾ ಜೀವಪರವಾದಂಥ ವಿಚಾರಗಳನ್ನಿಟ್ಕೊಂಡು ಅಥವಾ ಜನರ ನೈಜ ಸಮಸ್ಯೆಗಳನ್ನಿಟ್ಟುಕೊಂಡು ಸಾಮಾಜಿಕ ಆಂದೋಲನಗಳನ್ನು ರೂಪಿಸಿ ರಾಜಕಾರಣವನ್ನು ಮಾಡಿದವರಲ್ಲ ಅವರು ರಾಜಕಾರಣ ಮಾಡಿದ್ದೇನು ಅಂತಂದರೆ ಒಂದು ಕೂಗುಮಾರಿಗಳ ರೀತಿಯಲ್ಲಿ ಅಬ್ಬರವನ್ನು ಎಬ್ಬಿಸಿ ಬೆಂಕಿಯನ್ನು ಉಗಳಿ ಮುಗ್ಧರ ಮನಸ್ಸಿನಲ್ಲಿ ವಿಷವನ್ನು ತುಂಬಿ ಆ ಮೂಲಕ ಗುಂಪನ್ನು ಕಟ್ಟಿ ರಾಜಕಾರಣವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದವರು ಹಾಗಾಗಿ ಜನಪರವಾದಂಥ ವಿಚಾರಗಳ ಬಗ್ಗೆ ಮಾತಾಡೋಕ್ಕಾಗಿಲ್ಲ ಅನಂತಕುಮಾರ್ ಹೆಗಡೆ ಅವರು ಕೌಶಲ್ಯ ಅಭಿವೃದ್ಧಿ ಸಚಿವರಾಗಿದ್ದರು ಕೇಂದ್ರದ ಕೌಶಲ್ಯ ಅಭಿವೃದ್ಧಿ ಸಚಿವರಾಗಿದ್ದರು ತನ್ನ ಕ್ಷೇತ್ರಕ್ಕೆ ಏನು ಮಾಡಿದ್ರಪ್ಪ ಅಲ್ಲಿಯ ಯುವಕರಿಗೆ ಉದ್ಯೋಗವನ್ನು ತಂದುಕೊಡೋಕೆ ಯಾವ ಇಂಡಸ್ಟ್ರಿನ ತಂದ್ರೆ ನೀವು ಅಥವಾ ಇರ್ತಕ್ಕ ಅವರು ಆಸ್ಪತ್ರೆ ಏನಾದರೂ ಕೇಳಿದ್ರೆ ಇದು ಎಮ್ ಎಲ್ ಎ ಕೆಲಸ ಹೊರತು ನಮ್ದಲ್ಲ ಅಂತ ಹೇಳ್ತಂತ ಮಾತಾಡ್ತಾರೆ ಅವ್ರು ಅವ್ರು ಪ್ರತಿನಿತ್ಯ ಮಾಡ್ತಕ್ಕಂಥ ಪಕ್ಷವೇ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತಲ್ವಾ ಆ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾರವಾರದ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಒಂದು ಸುಸಜ್ಜಿತವಾದ ಆಸ್ಪತ್ರೆಗಳಿಲ್ಲ ಸುಸಜ್ಜಿತವಾದ ಆಸ್ಪತ್ರೆಗಳ ಬಗ್ಗೆ ಏನಾದರೂ ಮಾತಾಡಿದ್ರೆ ಭಟ್ಕಳ ಅಥವಾ ಹೊನ್ನಾವರದಲ್ಲಿ ಅಪಘಾತ ಆಗಿದ್ರೆ ಅವರು ಚಿಕಿತ್ಸೆಗಾಗಿ ಮಣಿಪಾಲಕ್ಕೆ ಬರಬೇಕು ಇಲ್ಲ ಮಂಗಳೂರಿಗೆ ಬರಬೇಕು ಅವ್ರ ಜಿಲ್ಲೆಗಳಲ್ಲಿ ಅದನ್ನು ಬೇಕು ಅಂತಿಲ್ವಾ ಮೊನ್ನೆ ಕ್ಯಾನ್ಸರ್ಗೆ ಮ ಟ್ರೀಟ್ಮೆಂಟಿಗೆ ಒಳ್ಳೆ ಆಸ್ಪತ್ರೆ ಬೇಕು ಅನ್ನುವಂಥದ್ದು ಭಾರಿ ದೊಡ್ಡ ಆಂದೋಲನವನ್ನು ಕಾರವಾರದಲ್ಲಿ ಮಾಡಿದ್ದಾರೆ ಅನಂತಕುಮಾರ್ ಹೆಗಡೆ ಅವ್ರಿಗೆ ಇದು ಕಾಣ್ತಾ ಇಲ್ವಾ ಅಲ್ಲಿ ಅಡಿಕೆ ಬೆಳೆಗಾರರು ಎಲೆಚುಕ್ಕಿ ರೋಗದಿಂದ ಸಂತ್ರಸ್ತರಾಗಿದ್ದಾರೆ ಒದ್ದಾಡ್ತಿದ್ದಾರೆ ಅದ್ರ ಬಗ್ಗೆ ಮಾತಾಡೋದು ಬೇಡವಾ ಅಲ್ಲಿ ಅರಣ್ಯದ ನಡುವೆ ಮನೆಗಳನ್ನು ಕಟ್ಕೊಂಡಿರ್ತಕ್ಕಂಥ ಜನ ಜಾತಿ ಭೇದವನ್ನು ಮರೆತು ಅನಂತಕುಮಾರ್ ಹೆಗಡೆ ಅವರ ಸಮುದಾಯವಾಗಿರ್ತಕ್ಕಂಥ ಹವ್ಯಕ ಸಮುದಾಯದ ಜನರನ್ನೂ ಸೇರಿಕೊಂಡಂತೆ ಜನ ಅಲ್ಲಿ ಆತಂಕಿತರಾಗಿದ್ದಾರೆ ಅರಣ್ಯದ ಕಾಯ್ದೆಗಳ ಕಾರಣ ಅವರಲ್ಲಿ ಎತ್ತಂಗಡಿ ಆಗ್ತಕ್ಕಂಥ ಅಪಾಯಗಳಿದೆ ಅದರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ಲಿಲ್ವಾ ಕಸ್ತೂರಿ ರಂಗನ ವರದಿ ಜಾರಿ ಆಗ್ತಿದೆ ಜಾರಿ ಆದರೆ ಭವಿಷ್ಯದಲ್ಲಿ ಏನು ತೊಂದರೆ ಆಗುತ್ತೆ ಪರಿಸರವನ್ನು ಉಳಿಸ್ತಾ ನೆಲವಾಸಿಗಳನ್ನು ಉಳಿಸ್ತಾ ಏನು ಕಾರ್ಯಕ್ರಮವನ್ನು ಹೇಗೆ ಜಾರಿ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಅವರು ಚರ್ಚೆ ಮಾಡಿದ್ರ ಮಾಡಲಿಲ್ಲ ಇತ್ತ ಸಿ ಟಿ ಆಗಲಿ ಅಥವಾ ಬಿ ಜೆ ಪಿ ಯಾವುದೇ ಶಾಸಕರಾಗಲಿ ಅವರು ಒಂದು ಕೋಮು ಪ್ರಚೋದಕವಾದಂಥ ಒಂದು ಆತಂಕವಾದಗಳನ್ನು ಬಿತ್ತುತ್ತಾ ಜನರ ನಡುವೆ ಸಂಘಟನೆ ಮಾಡಿದವರೇ ಹೊರತು ಜನಾಂದೋಲನವನ್ನು ಕಟ್ಟಿ ಜನಪರವಾದ ವಿಚಾರಗಳನ್ನು ಮುನ್ನೆಲೆಗೆ ತಂದು ಹೋರಾಟವನ್ನು ಆಗಲಿ ಅನುಭವಗಳಾಗಲಿ ಅಥವಾ ಒಂದು ಅಧ್ಯಯನಪೂರ್ಣವಾದಂಥ ವ್ಯಕ್ತಿತ್ವಗಳಾಗಲಿ ಅವ್ರಿಗೆ ಇಲ್ಲ ಹಾಗಾದ್ರಿಂದ ಆಗಾಗ ಕೂಗುಮಾರಿಗಳಂತೆ ಮಾತನಾಡ್ತಕ್ಕಂಥದ್ದು ಅವರಿಗೆ ಅನಿವಾರ್ಯ ಮಾತಾಡ್ತಿದ್ದಾರೆ ಅಷ್ಟೆ ಈಗ ನೋಡ್ತಾ ಇದ್ದೀವಿ ರಾಜಕಾರಣದಲ್ಲಿ ಏನಾಗ್ತಿದೆ ಅಂತೇಳಿ ಮೊದಲೆಲ್ಲ ದೇಶಭಕ್ತಿ ಬಗ್ಗೆ ಮಾತಾಡ್ತಿದ್ರು ಈಗ ದೇಶಭಕ್ತಿ ಹೋಗಿ ಉಸಿ ಭಕ್ತಿ ಧಾರ್ಮಿಕ ಭಕ್ತಿ ರಾ ಧಾರ್ಮಿಕ ಭಕ್ತಿ ಇವತ್ತು ರಾರಾಜಿಸ್ತಾ ಇದೆ ಇದನ್ನು ಕಾಂಗ್ರೆಸ್ ಹಿಮ್ಮೆಟ್ಟಿಸುವಲ್ಲಿ ಎಲ್ಲೋ ಒಂದು ಕಡೆ ಎಡವ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಏನು ಏನು ಕಾಂಗ್ರೆಸ್ನ ಅಥವಾ ಇವತ್ತಿನ ಪರಿಸ್ಥಿತಿಯನ್ನು ಏನು ಬಿಕ್ಕಟ್ಟು ಎದುರಾಗಿದೆ ಕಾಂಗ್ರೆಸ್ಗೆ ಅನ್ನೋ ಅಂತ ಒಂದು ಪ್ರಶ್ನೆ ಮತ್ತು ಈ ಹುಸಿ ಧಾರ್ಮಿಕ ಭಕ್ತಿಯನ್ನು ಬಯಲು ಮಾಡುವಂತಹ ಮಾರ್ಗಗಳು ಏನಾರು ಅಲ್ಲ ಖಂಡಿತ ಬಯಲು ಮಾಡುವ ಮಾರ್ಗಗಳು ನಮ್ಮ ನಡುವೆ ಇದೆ ನಮಗೆ ನಾವೀಗ ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆಯ ನಡುವಿನ ಅಂತರವನ್ನು ಜನರಿಗೆ ತಿಳಿಸ್ಕೊಡ್ಬೇಕಾದಂಥ ಅವಶ್ಯಕತೆ ಇದೆ ಜನಪ್ರಿಯವಾದಂಥ ಘೋಷವಾಕ್ಯಗಳನ್ನು ಅವರು ಏನು ಕೂಗ್ತಾ ಇದ್ದಾರೆ ಅದನ್ನೇ ನಾವು ಕೂಗಿ ನಾವು ಅದೇ ಅಂತಕ್ಕಂಥ ಅವಶ್ಯಕತೆ ಏನಿಲ್ಲ ಉದಾಹರಣೆಗೆ ನಮಗೊಂದು ಗಾಂಧಿ ಪಥ ಇದೆ ಗಾಂಧಿ ಒಬ್ಬ ಆಧ್ಯಾತ್ಮ ಜೀವಿ ಗಾಂಧಿ ಕಟ್ಕೊಟ್ಟಿರ್ತಕ್ಕಂಥ ದಾರಿಗಳಲ್ಲಿ ನಮಗೇನಿದೆ ನಮ್ಮ ಘೋಷಣೆ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲಾ ತೇರಾನೋಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಸಬ್ಕೋ ಸನ್ಮತಿ ದೇಹ ಭಗವಾನ್ ಅಂತ ನಾವು ಪ್ರಾರ್ಥನೆ ಮಾಡೋದೇ ಕಾಂಗ್ರೆಸ್ಸಿನ ರಾಜಕಾರಣ ಆಗಬೇಕು ಕಾಂಗ್ರೆಸ್ಸಿನ ರಾಜಕಾರಣ ಆಗಬೇಕು ನಾನು ಮೊನ್ನೆ ಎಲ್ಲೋ ಮಾತಾಡ್ತಾ ಹೇಳಿದೆ ರಾಮತತ್ವಕ್ಕೆ ಮೊದಲ ಗುಂಡೇಟು ಏನಾದರೂ ಬಿದ್ದಿದ್ರೆ ಅದು ಸಂಘ ಪರಿವಾರದ ಸಮರ್ಥಕರಾಗಿದ್ದ ಅಥವಾ ಬಿ ಜೆ ಪಿಯ ಪೂರ್ವ ಪರಿವಾರದ ಸಮರ್ಥಕರಾಗಿದ್ದ ನಾಥಾರಾಮ್ ಗೂಡ್ಸೆಯಿಂದ ರಾಮತತ್ವಕ್ಕೆ ಬಿದ್ದಂತಹ ಮೊದಲ ಗುಂಡೇಟು ಯಾರಿಂದ ಅಂದರೆ ಅವರಿಂದಲೇ ಬಿದ್ದಿದೆ ಇವತ್ತು ಆ ರೀತಿಯಾದ ವಿಚಾರಗಳನ್ನು ಹಿಡ್ಕೊಂಡು ಹೋದಾಗಲೆಲ್ಲವು ಕಾಂಗ್ರೆಸ್ ಏನು ಯೋಚನೆ ಮಾಡಬೇಕು ಅಂತಂದರೆ ದೇಶಮಂಟೆ ಮಟ್ಟಿ ಕಾದು ದೇಶಮಂಟೆ ಮನುಷ್ಯಲು ಅನ್ನುವಂಥ ಏನು ಆ ನಮ್ಮ ಗುರ್ಜಡ ತೆಲುಗು ಸಾಹಿತಿ ಗುರ್ಜಡ ಏನು ಕಟ್ಟಿಕೊಟ್ರು ನಮಗೆ ದೇಶ ಅಂತಂದರೆ ನೀವು ಹೇಳ್ತಕ್ಕಂಥ ಬರೀ ಕಲ್ಲು ಮಣ್ಣು ಅಲ್ಲ ಕಣಪ್ಪ ಅಲ್ಲಿರ್ತಕ್ಕಂಥ ನೆಲವಾಸಿಗಳು ಅಲ್ಲಿರ್ತಕ್ಕಂಥ ಹಿಂದೂ ಮುಸ್ಲಿಂ ಜೈನ್ ಅನ್ನುವ ಮತಾವಲಂಬಿಗಳು ಅಲ್ಲಿರ್ತಕ್ಕಂಥ ದಲಿತ ಉದ್ಯಮಿ ವ್ಯಾಪಾರಿ ರೈತ ಕಾರ್ಮಿಕ ಇವ್ರನ್ನೆಲ್ಲರನ್ನೂ ಸೇರಿಸ್ಕೊಂಡಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ನೆಲವಾಸಿಗಳು ಅಲ್ಲಿಯ ಮಕ್ಕಳು ಅಲ್ಲಿಯ ಹೆಣ್ಮಕ್ಳು ಅಲ್ಲಿಯ ಯುವಕರು ಅಲ್ಲಿಯ ತಾಯಂದರು ಹಿರಿಯರು ಇವ್ರನ್ನೆಲ್ಲ ಸೇರಿಕೊಂಡಿರ್ತಕ್ಕಂಥದ್ದು ದೇಶ ಅಂತ ಜನರ ನಡುವೆ ನಾವು ಇನ್ನಷ್ಟು ಗಟ್ಟಿಯಾಗಿ ಹೇಳಬೇಕಾದಂಥ ಜವಾಬ್ದಾರಿ ಕಾಂಗ್ರೆಸ್ಗೆ ಇದೆ ಮತ್ತು ಅಟ್ ದ ಸೇಮ್ ಟೈಮ್ ಬಿ ಜೆ ಪಿಯವರು ಪ್ರತಿಪಾದಿಸಿರ್ತಕ್ಕಂಥ ವಿಚಾರಧಾರೆಗಳಿದಾವಲ್ಲ ನನ್ನ ಪ್ರಶ್ನೆ ರಾಮ ಮಂದಿರ ಉದ್ಘಾಟನೆ ಆಯಿತು ಯಾವ ಕಾರಣ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡ್ತು ಏನು ಹೇಳ್ತು ಮುಸ್ಲಿಮ್ರಿಗೆ ನಿಮ್ಮನ್ನೇನು ಬಿಟ್ಟು ಹೋಗಿ ಅಂತ ಅವ್ರೇನು ಹೇಳಿಲ್ಲ ಹಿಂದೂಗಳು ನೀವು ಇಲ್ಲಿ ಮಂದಿರ ಕಟ್ಕೊಳ್ರಪ್ಪ ಮುಸಲ್ಮಾನರು ಇಂಥಲ್ಲಿ ಮಂದಿರ ಕಟ್ಕೊಳ್ರಪ್ಪ ಅಂತ ಹೇಳಿದ್ರು ಸರಿ ಮಂದಿರ ಈಗ ನಿರ್ಮಾಣ ಆಗ್ಬಿಟ್ಟಿದೆ ಆಯಿತು ಮಂದಿರ ನಿರ್ಮಾಣ ಆಯಿತು ಅದಕ್ಕೆ ಭಕ್ತರಾಗಿರ್ತಕ್ಕಂಥವ್ರು ರಾಮನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಶ್ರದ್ಧಾಳುಗಳು ಆಸ್ತಿಕ ಬಂಧುಗಳು ಆ ಜಾಗಕ್ಕೆ ಹೋಗ್ತಾರೆ ನಮಸ್ಕಾರ ಮಾಡಿ ಬರ್ತಾರೆ ಅಲ್ವಾ ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇರ್ತಕ್ಕಂಥ ಜನ ಆ ಮೂರ್ತಿಯನ್ನು ಪೂಜೆ ಮಾಡ್ತಾರೆ ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇಲ್ಲ ನಮಗೆ ಶ್ಲೋಕದಲ್ಲಿ ನಂಬಿಕೆ ಇದೆ ಅಂತಂದರೆ ಶ್ಲೋಕ ಹೇಳಿ ಬರ್ತಾರೆ ಬಟ್ ಈಗ ಏನು ಪ್ರಶ್ನೆ ಆಗಬೇಕು ಅಂತಂದರೆ ರಾಮರಾಜ್ಯ ಸ್ಥಾಪನೆ ಅಂತ ಗುರಿ ಇಟ್ಕೊಂಡು ಬಂದ್ರಲ್ಲ ತೊಂಬತ್ತಾರನೇ ಇಸ್ವಿಯಲ್ಲಿ ಬಿ ಜೆ ಪಿಯವರು ಚುನಾವಣೆ ಘೋಷಣೆ ರಾಮ ರೋಟಿ ನ್ಯಾಯ ಅಂತ ಹೇಳ್ಕೊಂಡು ಬಂದಿದ್ರು ಅಲ್ವಾ ಸರಿ ಈಗ ಈ ಒಂದು ಒಂಬತ್ತು ಮುಕ್ಕಾಲು ವರ್ಷದ ನರೇಂದ್ರ ಮೋದಿಯವರ ಅಧಿಕಾರ ಅವಧಿಯಲ್ಲಿ ರಾಮರಾಜ್ಯ ಸ್ಥಾಪನೆಗೆ ಅರ್ಥಾತ್ ಯುವಕರಿಗೆ ಉದ್ಯೋಗ ಕೊಡೋ ದೃಷ್ಟಿಯಿಂದ ನಿಮ್ಮ ಕಾರ್ಯಕ್ರಮಗಳೇನು ರೈತರ ಬದುಕನ್ನು ಸಂಪನ್ನ ಮಾಡೋ ದೃಷ್ಟಿಯಿಂದ ನಿಮ್ಮ ಕಾರ್ಯಕ್ರಮಗಳೇನು ಭಾರತವನ್ನು ಭಾರತದ ವಿದೇಶಾಂಗ ನೀತಿಯನ್ನು ಪುನರ್ ನಿರೂಪಿಸಿದ್ರಲ್ಲೋ ಅಥವಾ ನಿರೂಪಿಸಿದ್ರಲ್ಲೋ ನಿಮ್ಮ ಪಾತ್ರಗಳು ಏನು ಇಲ್ಲಿರ್ತಕ್ಕಂಥ ಮಧ್ಯಮ ವರ್ಗದ ಉದ್ಯಮಗಳಿಗೆ ಹೋಟೆಲ್ ಏರ್ಸ್ಗಳಿಗೆ ಟ್ಯಾಕ್ಸಿ ಡ್ರೈವರ್ಸ್ಗಳಿಗೆ ಆಟೋ ಚಾಲಕರುಗಳಿಗೆ ನೀವು ಕೊಟ್ಟಿರ್ತಕ್ಕಂಥ ಅಧಿಕಾರ ಏನು ಬಡವರಿಗೆ ಕಾರ್ಮಿಕರಿಗೆ ನಿಮ್ಮ ಉದ್ಯೋಗ ಏನು ನ್ಯೂ ಎಜುಕೇಷನ್ ಪಾಲಿಸಿ ತಂದಿದ್ದೀರಿ ಸರಿಯಪ್ಪ ಹಳ್ಳಿಗರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಹಿಂದುಳಿದವರಿಗೆ ದಲಿತರಿಗೆ ಶೋಷಿತರಿಗೆ ದಮನಿತರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಏನು ಅವ್ರ ಸ್ಕಾಲರ್ಶಿಪ್ಪನ್ನು ತೆಗೆದುಹಾಕಿದ್ದು ನಿಮ್ಮ ಯೋಜನೆನಾ ಇದು ಜನರ ಎದುರುಗಡೆ ಈಗ ಚರ್ಚೆ ಆಗಬೇಕಾಗಿರ್ತಕ್ಕಂಥ ಹೊತ್ತು ಇದಕ್ಕೆ ಉತ್ತರ ಕೊಟ್ಬಿಡಿ ರಾಮ ಮಂದಿರ ಸ್ಥಾಪನೆ ಆಗಿದೆ ಅದು ನಮ್ಮೆಲ್ಲರ ರಾಮ ಮಂದಿರ ಬಿಡೋಣ ನಮ್ಮ ದೇಶದಲ್ಲಿ ಇರೋದು ಜನ ಇಷ್ಟ ಇದ್ದವ್ರು ಹೋಗಿ ಬರ್ತಾರೆ ಇದಕ್ಕೇನು ನಿಮ್ಮ ಪಾತ್ರ ಇದಕ್ಕೇನು ಮಾಡಿದ್ದೀರಾ ನೀವು ಇದನ್ನು ನಮ್ಗೆ ಹೇಳಿ ಇಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಎರಡು ಕೋಟಿ ಉದ್ಯೋಗ ವರ್ಷಕ್ಕೆ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಿದ್ದಿರಲ್ಲ ಅದರ ಬಗ್ಗೆ ಏನು ಸುಮಾರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇರಿ ಅರವತ್ತೆಂಟು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗಗಳು ಇವತ್ತು ಖಾಲಿ ಉಳಿದಿದ್ದಾವೆ ಯುವಕರಿಗೆ ಅದಕ್ಕೆ ಉದ್ಯೋಗ ಕಟ್ಟಿಕೊಡೋದಕ್ಕೆ ನಿಮ್ಮ ಪಾತ್ರ ಏನು ಇದರ ಬಗ್ಗೆ ಮಾತಾಡಿ ಯಾವ ಯೋಜನೆಗಳನ್ನು ತಂದು ಕೊಡ್ತಾ ಇದ್ದೀರಿ ಉದ್ಯೋಗ ಸೃಷ್ಟಿ ಏನಾಗ್ತಿದೆ ಐ ಐ ಎಮ್ಗಳು ಐ ಐ ಟಿಗಳು ಇದರಲ್ಲಿ ಸ್ಥಾಪನೆ ಬಗ್ಗೆ ನಿಮ್ಮ ಉದ್ಯೋಗಗಳೇನು ಆರೋಗ್ಯ ಕ್ಷೇತ್ರ ಅನ್ನೋದು ಇಡೀ ದೇಶದಲ್ಲಿ ದೊಡ್ಡ ಮಾಫಿಯಾಗಿ ಬೆಳೀತಾ ಇದೆ ಶ್ರೀ ಇವತ್ತು ಅನಾರೋಗ್ಯ ಬಂದರೆ ಅವನು ತನ್ನ ಅನಾರೋಗ್ಯದ ಒತ್ತಡ ಮಾತ್ರ ಅಲ್ಲ ಅದಕ್ಕೆ ಬೆರೆಸ್ಬೇಕು ಬೆರೆಸಬೇಕಾದಂಥ ವೆಚ್ಚಗಳ ಕಾರಣಕ್ಕಾಗಿ ಅವನು ಆತಂಕಿತನಾಗ್ತಿದ್ದಾನೆ ಭಯ ಬೀಳ್ತಾ ಇದ್ದಾನೆ ಅವನ ಕುಟುಂಬ ಸೋತು ಇದೆ ನೀವು ತಂದಿರತಕ್ಕಂಥ ಆಯುಷ್ಮಾನ್ ಕಾರ್ಡಿನ ಯೋಜನೆಗಳು ಪರಿಪೂರ್ಣವಾಗಿ ಜನರಿಗೆ ತಲುಪ್ತಾ ಇಲ್ಲ ಅದರಲ್ಲಿರ್ತಕ್ಕಂಥ ತಾಂತ್ರಿಕ ದೋಷಗಳ ಕಾರಣಕ್ಕಾಗಿ ಹೆಚ್ಚಿನವರು ಬೆನಿಫಿಷರಿ ಆಗ್ತಾ ಇಲ್ಲ ಅದಕ್ಕೆ ನಿಮ್ಮ ಕಾರ್ಯಕ್ರಮಗಳೇನು ಶಿಕ್ಷಣಕ್ಕೆ ನಿಮ್ಮ ಕಾರ್ಯಕ್ರಮ ಏನು ಆರೋಗ್ಯ ಕ್ಷೇತ್ರಕ್ಕೆ ನಿಮ್ಮ ಕಾರ್ಯಕ್ರಮ ಏನು ಶಿಕ್ಷಣ ಎಲ್ಲರಿಗೂ ಎಟಕ್ತಕ್ಕಂಥವ್ರು ಮಾಡೋದರಲ್ಲಿ ನಿಮ್ಮ ಕಾರ್ಯಕ್ರಮಗಳು ಏನು ಅನ್ನೋದ್ರ ಬಗ್ಗೆ ಈಗ ಮಾತಾಡ್ತಕ್ಕಂಥ ಹೊತ್ತು ನೀವು ಇದರ ಬಗ್ಗೆ ಮಾತಾಡಿ ಅನ್ನುವಂಥದ್ದು ನಮ್ಮ ವಿನಂತಿ ಅದು ಒಂಬತ್ತು ಮುಕ್ಕಾಲು ವರ್ಷಗಳ ಅವಧಿಯಲ್ಲಿ ಒಂದು ಮಂದಿರವನ್ನು ಸ್ಥಾಪನೆ ಮಾಡುವುದೇ ನಿಮ್ಮ ಸಾಧನೆ ಅಂತ ಅವ್ರು ಹೇಳ್ಕೊಂಡ್ರೆ ಅದು ಒಂದು ನಿಮ್ಮ ಸಾಧನೆ ಅಂತ ಹೇಳ್ಕೊಳ್ಳಿ ಉಳಿದದ್ದೇನು ರೀ ಎರಡು ಪರ್ಸೆಂಟಿಂದ ಆಯಿತು ತೊಂಬತ್ತೆಂಟು ಪರ್ಸೆಂಟ್ ಜನರಿಗೆ ಏನು ಮಾಡ್ತಾಯಿದ್ದೀರಿ ಇದ್ರ ಬಗ್ಗೆ ಮಾತಾಡಬೇಕು ಇದರ ಬಗ್ಗೆ ಅವರು ರಿಪೋರ್ಟ್ ಕಾರ್ಡನ್ನು ಜನರಿಗೆ ತಂದಿಡಬೇಕು ರಿಪೋರ್ಟ್ ಕಾರ್ಡನ್ನು ಡಾಟಾವನ್ನು ಜನರ ಹತ್ರಗಡೆ ತಂದಿಡಬೇಕು ನಿನ್ನೆ ಒಂದು ಸಂವಾದದಲ್ಲಿ ಪರಕಾಲ ಪ್ರಭಾಕರ್ ಅವರು ಹೇಳಿದರು ಅವರ ಕೈಯಲ್ಲಿ ವಿರೋಧ ಪಕ್ಷಗಳು ಎಷ್ಟು ಬಾರಿ ಅವರನ್ನು ಟೀಕೆ ಮಾಡಿದರು ಅನ್ನೋವಂಥ ಡಾಟಾ ಇದೆ ಆದರೆ ಮೋದಿಯವರ ಬಳಿಯಲ್ಲಿ ಕೋವಿಡ್ನ ಕಾರಣಕ್ಕಾಗಿ ಎಷ್ಟು ಜನರ ಉದ್ಯೋಗ ನಷ್ಟವಾಯಿತು ಆರ್ಥಿಕ ನಷ್ಟ ಎಷ್ಟಾಯಿತು ನೋಟ್ಬಂದಿಯಿಂದ ಎಷ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಮುಚ್ಚಿದವು ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನ ಆಕ್ಸಿಜನ್ ಸಿಕ್ಕದೆ ಚಿಕಿತ್ಸೆ ಸಿಕ್ಕದೆ ಮೃತರಾದರು ಅನ್ನೋ ಡಾಟಾ ಇಲ್ಲ ಅಂತ ಸತ್ಯ ಅಲ್ವಾ ಇದನ್ನು ಅವ್ರು ಮಾತಾಡಬೇಕು ನಿಜವಕ್ಕೂ ಇವತ್ತಿನ ಮುಂದೆ ಮುಂದೆ ಬರುವಂತಹ ಚುನಾವಣೆ ನೈಜ ಸಮಸ್ಯೆಗಳನ್ನು ಇಟ್ಟುಕೊಂಡು ನೆಡಿಲಿ ಎಂಬುದು ನಮ್ಮ ಆಶಯ ಕೂಡ ಆಗಿದೆ ಆ ನಿಟ್ಟಿನಲ್ಲಿ ರಾಜಕಾರಣ ಮುಂದುವರಲಿ ಅಂತ ಹೇಳ್ತಾ ಇಷ್ಟು ಹೊರತು ಇಂದಿನ ವಿಶೇಷ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ